ಸರ್ ವಾರ್ ಸಿನಿಮಾ ಋತಿಕ್ ರೋಷನ್ ಏನು ಎಫರ್ಟ್ಸ್ ಹಾಕಿದಾರೋ ಆ ಎಫರ್ಟ್ಸ್ನ ಇಲ್ಲಿ ಕನ್ನಡದಲ್ಲಿ ನೋಡ್ತೀರಾ ಸರ್. ಸ್ಟ್ರಸ್ಟ್ ಮಾಡಿ ಸರ್, ಆ ಮನುಷ್ಯ ಖುದ್ದು ಫೋನ್ ಮಾಡಿ ಧ್ರುವ ಅವ್ರಿಗೆ ಟೀಮ್ನ ಟ್ವೀಟ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಸರ್ ಒಂದೇ ಶಾರ್ಟ್ ಬರೀ ಹಿಂಗೆ ಜಂಪಾಗಿ ತಿರುಗಿಸ್ವಾದಿ ಅದನ್ನು ಬೆಳಗ್ಗೆಯಿಂದ ಸಂಜೆ ತಂಗೆ ಮಾಡಿದ್ದಾರೆ. ಏನಕ್ಕೆ ಅಂದರೆ ಸ್ಟಾರ್ಟ್ ಇದೇನಾಗೋಗಿದೆ ಗೊತ್ತಾ ಸರ್, ಅಷ್ಟು ಬಜೆಟ್ ಯಾಕೆ ಎಳಿತು ಅಂದರೆ, ಈ ಧ್ರುವ ಅವ್ರು ಏನು ಮಾಡಿದ್ದಾರೆ, ಸ್ಟಾರ್ಟಿಂಗು 10% ಹೆವಿ ಕ್ವಾಲಿಟಿ ಆ್ಯಕ್ಷನ್ ಎಲ್ಲ ಒಂದು 2-3 ಫೈಟ್ ಮಾಡಿ ಕಂಟೆಂಟ್ ಎಲ್ಲ ಮಾಡಿದ್ರು. ಇವ್ರು ಏನು ಅಂದ್ಕೊಂಡ್ರು ಅದಕ್ಕಿಂತ ಯಾವಾಗ ಅದ್ಭುತವಾಗಿ ಬಂತು, ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ಬಿಡೋಣ ಅಂತ ಹೋಗಿದ್ದಾರೆ. 30 ಕೋಟಿ 40 ಕೋಟಿ ಇದ್ದಿದ್ದು 100 ಕೋಟಿ ದಾಟ್ ಮುಂದುವರಿತಾ ಇದೆ. ಸರ್ ಬೇರೆ ಯಾರೇ ಆಗಲಿ ಸರ್, 25 ಕೋಟಿ ಖರ್ಚಾದ್ರೆ ಸಾಕು, ಅವ್ರು ನಿರಲ್ಲ, ಕನಿಷ್ಠ 50 ಪ್ರೆಸ್ ಮೀಟ್ ಮಾಡ್ತಾರೆ. ನನ್ನ ಹೆಸರು ಹೇಳಲ್ಲ ಸರ್, ಕನಿಷ್ಠ ಇನ್ನೂ ಸಿನಿಮಾ ಹೀರೋಯಿನ್ ಶುರುವಾಗಿರಲ್ಲ, ಆಗಲೇ ಒಂದು 10 ಪ್ರೆಸ್ ಮೀಟ್ ಮಾಡಿಬಿಟ್ಟಿರ್ತಾರೆ. ಇನ್ನೂ ಏನು ಫೈನಲ್ ಆಗಿಲ್ಲ, ಟಪಕ್ ಅಲ್ಲೊಂದು ಪ್ರೆಸ್ ಮೀಟ್ ಒಂದು ಮಾಡಿರ್ತಾರೆ, ನಿರ್ಮಾಪಕ ಉದಯ ಮೇತ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ನನಗೆ ಖುಷಿ ಇದೆ, ಧ್ರುವ ಎಲ್ಲೂ ಬಂದು ಮಾರ್ಟಿನ್ ಹಿಂಗೆ ಆಗಿದೆ, ಹಂಗೆ ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ದಬ್ಬಾಕ್ಬಿಟ್ಟಿದ್ದೀನಿ ಎಲ್ಲೂ ಹೇಳಿಲ್ಲ. ಸೊ ಇವೆಲ್ಲ ಇದ್ದಾಗ ಏನು ಮಾಡ್ತಿದ್ದೆ ಅಟ್ಲೀಸ್ಟ್ ತೋರಿಸ್ಬಿಡೋಣ ಅಂತ ಹೋಗಿ ನೋಡಿದೆ. ಹೊಗಳೋದೇನಿಲ್ಲ ಸರ್, ನನಗೆ ದೊಡ್ಡಪ್ಪನ ಮಗ ಅಲ್ಲ ಧ್ರುವ ಅವರು, ಅವ್ರ ವರ್ಕ್ ನೋಡಿ ಖುಷಿಯಾಗಿದೆ, ಹಿಂಗೆ ಮಾಡಿದ್ದೀರಪ್ಪ ನನಗದು ಖುಷಿ ಇದೆ ಅಂತ ಹೇಳ್ತೀನಿ. ಸರ್ ಒಳ್ಳೆ ವಿಚಾರ ಜನಕ್ಕೆ ತಲುಪ್ಸೋರು ಕಡಿಮೆ ಇದೆ ನಾನು ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ನೋಡಿದ್ರೆ ಇನ್ಯಾರೊಬ್ಬ ನಟನ್ನ ಈಗ ಹೆಂಗಂದ್ರೆ ಸುಮ್ಮನೆ ಖಾಲಿ ಕೂತಿರ್ತಾರೆ, ಯೂಟ್ಯೂಬಲ್ಲಿ ನೀವು ನೋಡ್ತಿರ್ತೀರ, ನಾನು ಹಂಗೆ ಕಷ್ಟಪಟ್ಟೆ, ನಂಗೆ ಆ ನಟ ಇಲ್ಲದೇ ಇರೋದೆಲ್ಲ ಸುಮ್ಮನೆ ಅಟ್ಲೀಸ್ಟ್ ಹೇಳೋದಕ್ಕಿಂತ ನನ್ನ ಕಣ್ಣಾರೆ ನೋಡಿದ್ರದ್ದು ಒಳ್ಳೆ ವಿಚಾರ ಜನಕ್ಕೆ ತಲುಪಾರದ ಸರ್. 100 ಕೋಟಿ ಹಾಕಿದಾರೆ ಆ ಮನುಷ್ಯ ನಿರ್ಮಾಪಕ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಧ್ರುವ ಅವರೇ ನಮ್ಮ ದೊಡ್ಡಪ್ಪನ ಮಗನ ಸರ್, 5ನೇ ಸಿನಿಮಾಗೆ 100 ಕೋಟಿ ಯಾರು ತೊಗೊಂಡಿದ್ದಾರೆ ಹೇಳಿ, ಒಂದು ಸಿನಿಮಾ ಬಜೆಟ್ಟು, ಆ ವಿಷಯ ಜನಕ್ಕೆ ತಲುಪಬೇಕು ಅಂತ ನಾನೇನು ಹೇಳ್ತಾ ಇರೋದು ಧ್ರುವ ಅವ್ರಿಗೆ, ನೀವು ಸಿನಿಮಾ ಗೆಲ್ಸಕ್ಕೆ ಅಂತ ಹೋಗಬೇಡಿ, ಗೆಲ್ಸಕ್ಕೆ ಅಂತ ಹೋದ್ರೆ ಕಷ್ಟ ಅದು, ತಪ್ಪದು. ನೀವು ಏನು ಮಾಡಿದರೆ ಟ್ರೈಲರು ಶೋಲಿ ಕನ್ನಡಿಗರು ನೋಡೋಂಗೆ ಮಾಡಿ, ಅದೇ ಸಾಕು ಅಂತ. ಇಡೀ ಭಾರತೀಯರು ನೋಡುವಂಥ ಸಿನಿಮಾ, ಆ್ಯಕ್ಷನ್ ಪ್ರಿಯರಿಗೆ ಪ್ರತಿ ಶಾಟ್ನ ಉಸಿರನ್ನ ಬಿಗಿ ಹಿಡಿದು ನೋಡುವಂತಹ ಸರ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ಸರ್, ತುಂಬ ಹೆಮ್ಮೆಯಿಂದ ಗೌರವದಿಂದ ವಿನಯದಿಂದ ಹೇಳ್ತೀನಿ, ಬಟ್ ನೋಡೋರ್ಗೆ ಸ್ವಲ್ಪ ದುರಹಂಕಾರ ಅಂತಲೂ ಅನ್ಕೊಬೋದು, ಮತ್ತೆ ಮೆನ್ಷನ್ ಮಾಡಿ ಹೇಳ್ತೀನಿ, ಹೆಮ್ಮೆಯಿಂದ ಗೌರವದಿಂದ ಮತ್ತು ಪ್ರೀತಿಯಿಂದ ಕಳಕಳಿಯಿಂದ ಹೇಳ್ತೀನಿ. ಈ ಥರ ಒಂದು ಫೈಟು ಮಾರ್ಟಿನ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಇಂಡಿಯನ್ ಹಿಸ್ಟ್ರಿಲಿ ಬಂದಿಲ್ಲ ಸರ್, ಇಂಡಿಯನ್ ಸಿನಿಮಾ ಇತಿಹಾಸದಲ್ಲಿ. ನೀವು ಕಂಪೇರ್ ಮಾಡ್ಬೋದು, ಮತ್ತು ಅದು ಬಂದಿಲ್ಲ, ನಾನೇನು ಹೇಳಲ್ಲ. ಇನ್ನೆಷ್ಟು ದಿನ, ಇನ್ನೊಂದು 15 ದಿನಕ್ಕೆ ಟೀಸರ್ ಬರ್ತಾ ಇದೆ, ಇವತ್ತಿಗಿನ್ನು 15 ದಿನಕ್ಕೆ ಟೀಸರ್ ಬರ್ತಾ ಇದೆ ಸರ್. ಟೀಸರ್ ನೋಡಿ, ನೀವು ಫಸ್ಟ್ ಫೋನ್ ಮಾಡೋದೆಲ್ಲ ನನಗೆ ಫೋನ್ ಮಾಡ್ತೀರಿ, ಏ ಅವ್ನು ಹೇಳಿದ ನಿಜ ಗುರು ಅಂತ. ಸೊ ಯಾಕೆಂದರೆ ನಾವು ನಮ್ಮ ಮಾತು ಏನು ಹೇಳಿರ್ತೀವಿ ನಮ್ಮ ಸ್ಟೇಟ್ಮೆಂಟ್ ಆಗುತ್ತೆ. ಈಗೇನೋ ಸುಮ್ಮನೆ ಬಂದ್ಬಿಟ್ಟು, ಈಗ ನಾನು ಬಂದು ನಟವೆಂಕರ್ 50 ಕೋಟಿ ಸಿನಿಮಾ 20 ಕೋಟಿ ಸಿನಿಮಾ, ಇವನು ಯಾವನು ಪೆಂಗಾನ್ ಮಾತಾಡ್ತಾರೆ, ಇಲ್ಲದೇ ಇರದೇನೆ ಮಾತಾಡಿದ್ರೆ. ನೀವು ಅದು ನೋಡಿದಾಗ ಟೀಸರು ಬಹುಶಃ ಭಾರತ ಚಿತ್ರರಂಗದಲ್ಲಿ ಈ ರೇಂಜ್ಗೆ ರಿಚ್ ಆಗಿ, ಒಂದು ಟೀಸರ್ ಇಷ್ಟು ಕಟ್ ಶಾರ್ಟ್ಸು, ಇಷ್ಟು ಮೇಕಿಂಗ್ ರಿಚ್ ಇರೋದು. ಸರ್ ಅದನ್ನು ನೋಡಿದೆ, ಇದು ಟ್ರೈಲರು ಒಂದೇ ಇಲ್ಲ ಬ್ರೋ, ಟೀಸರು ಒಂದು ಇಲ್ಲ ಟ್ರೈಲರು, ನಾನು ಹೇಳ್ತಾ ಇದ್ದೀನಿಲ್ಲ ಅಂತ, ನಾನು ಮಾಡಿದ್ದೀನಿಲ್ಲ ಇದು ಟೀಸರು, ನನಗಿನ್ನು ಗೊತ್ತಾ ನಿಮಗೆ ಅಂತ ಕೇಳೋ ಮಟ್ಟಕ್ಕೆ ಆರ್ಗ್ಯುಮೆಂಟ್ ಆಗೋಗಿದೆ. ಅಷ್ಟು ಅದ್ಭುತವಾಗಿದೆ.